water purification, system in waterworks. ವಾಟರ್ ಪ್ಯೂರಿಫಿಕೇಷನ್ ಸಿಸ್ಟಮ್ ಇನ್ ವಾಟರ್ ವರ್ಕ್ಸ್ ಅಂತ ಹೇಳಿದ್ರೆ ನಮ್ಮ ಮನೆಗೆ ಬರೋ ನೀರು ಹೇಗೆ ಶುದ್ಧೀಕರಣ ಆಗುತ್ತೆ ಅಂತ ಇಲ್ಲಿಂದ ಪ್ರೊಸೆಸ್ ಸ್ಟಾರ್ಟು ಡಯಾಗ್ರಾಮ್ ಮೂಲಕ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಟ್ಯಾಂಕು ಸಿಂಪಲಾಗಿ ಜಸ್ಟ್ ಒಂದು ಲೈನ್ ಹಾಕ್ಕೊಂಡು ರಿಸರ್ವರ್ ರಿಸರ್ವರ್ ಅಂತ ಹೇಳಿದ್ರೆ ಇಲ್ಲಿ ಮೊದಲು ಬಂದು ಸ್ಟೋರ್ ಆಗುತ್ತೆ ಎಲ್ಲ ವಾಟರು ಆ್ಯಸ್ ಇಫ್ KRS ಡ್ಯಾಮ್ ಡ್ಯಾಮ್ಗಳಲ್ಲಿ ಸ್ಟೋರ್ ಆಗುತ್ತಲ್ಲ ಆ ಥರ ಇಲ್ಲಿ ಎಲ್ಲ ನೀರು ಶೇಖರಣೆ ಆಗುತ್ತೆ ಫಸ್ಟು ಇದರಲ್ಲಿ ಎಲ್ಲ ಇಂಪ್ಯೂರಿಟೀಸ್ ಇರುತ್ತೆ ಮತ್ತು ಎಲ್ಲ ಬ್ಯಾಕ್ಟೀರಿಯಾ ಏನೇನಿರುತ್ತೆ ಎಲ್ಲ ಇದು ಈ ನೀರಲ್ಲಿ ಫಸ್ಟ್ ಇರುತ್ತೆ ಇದನ್ನು ಏನಂತಾರೆ ರಿಸರ್ವರ್ ಇದು ರಿಸರ್ವರು ಸ್ಟೋರ್ ಆಗೋ ಜಾಗ ಇದ್ರ ಪಕ್ಕದಲ್ಲಿ ಒಂದು ಟ್ಯಾಂಕ್ ಇರುತ್ತೆ ಅದನ್ನು ಸೆಡಿಮೆಂಟೇಷನ್ ಟ್ಯಾಂಕ್ ಅಂತ ಹೇಳ್ತೀವಿ ಜಸ್ಟ್ ಈಗೊಂದು ಮೂರು ಲೈನ್ಗೆ ಈಗೊಂದು ಅಂದಾಜು ಮೇಲೆ ಹಿಂಗೆ ಡ್ರಾ ಮಾಡಿಕೊಂಡು ಡ್ರಾ ಮಾಡಿ ಇದು ಟ್ಯಾಂಕ್ ಇದನ್ನು ಏನಂತೀವಿ ಸೆಡಿಮೆಂಟೇಷನ್ ಟ್ಯಾಂಕ್ ಏನೇನ ಸೆಡಿಮೆಂಟೇಷನ್ ಟ್ಯಾಂಕ್ ಸೆಡಿಮೆಂಟೇಷನ್ ಅಂದರೆ ತುಂಬ ದೊಡ್ಡ ಕಣಗಳು ತುಂಬ ದೊಡ್ಡ ದೊಡ್ಡ ಇಂಪ್ಯೂರಿಟೀಸ್ ಇಲ್ಲಿ ಸೆಟಲ್ ಡೌನ್ ಆಗುತ್ತೆ ಈ ಟ್ಯಾಂಕಲ್ಲಿ ಜಸ್ಟ್ ಟ್ಯಾಂಕು ನಮಗೇನು ಕಾಣಲ್ಲ ಇದ್ರೊಳಗಡೆ ಏನಾಗುತ್ತೆ ಅನ್ನೋದು ಈ ಟ್ಯಾಂಕ್ನ ಡ್ರಾ ಮಾಡೋ ರೀತಿ ಇದು ಈ ರಿಸರ್ವರ್ಗೆ ಮತ್ತು ಇದಕ್ಕೆ ಒಂದು ಪೈಪ್ ಪಾಸ್ ಆಗುತ್ತೆ ಈ ಥರ ಇದು ಪೈಪ್ ಒಂದು ಪೈಪು ಇಲ್ಲಿ ಅಲ್ಲಿಗೆ ಇಲ್ಲಿಗೆ ಇಲ್ಲಿಂದ ಈ ರಿಸರ್ವರಿಂದ ಮೊದಲು ಈ ಟ್ಯಾಂಕ್ ಹೋಗುತ್ತೆ ಎಲ್ಲ ದೊಡ್ಡ ದೊಡ್ಡ ಪಾರ್ಟಿಕಲ್ ಸ್ಟೋನ್ಸು ಅಂಥದ್ದೆಲ್ಲ ಇಲ್ಲಿ ಸೆಟಲ್ ಡೌನ್ ಆಗಿರುತ್ತೆ ಟು ಅಲೋ ಸಾಲಿಡ್ ಟು ಸೆಟಲ್ ಹೇಳು ಟು ಅಲೋ ಸಾಲಿಡ್ ಟು ಸೆಟಲ್ ಅಂತ ಅಂದರೆ ಎಲ್ಲ ಸಾಲಿಡ್ ಪಾರ್ಟಿಕಲ್ಸು ಇಲ್ಲಿ ಸೆಟಲ್ ಆಗುತ್ತೆ ರಿಸರ್ವರಿಂದ ಸೆಡಿಮೆಂಟೇಷನ್ ಟ್ಯಾಂಕು ಅದರಿಂದ ಇದ್ರ ಪಕ್ಕ ಇನ್ನೂ ಒಂದು ಟ್ಯಾಂಕ್ ಬರುತ್ತೆ ಇದು ಸೆಡಿಮೆಂಟೇಷನ್ ಥರನೇ ಇನ್ನೂ ಸ್ವಲ್ಪ ಅದಕ್ಕಿಂತ ಚಿಕ್ಕ ಪಾರ್ಟಿಕಲ್ಸಲ್ಲಿ ಇಲ್ಲಿ ಸೆಟಲ್ ಡೌನ್ ಆಗುತ್ತೆ ಇದನ್ನು ಟ್ಯಾಂಕೇನೆ ಈ ಟ್ಯಾಂಕಲ್ಲಿ ಸೆಟಲ್ ಆಗುತ್ತೆ ಇದರಲ್ಲೂ ನಮ್ಗೆ ಆಚೆಯಿಂದ ಏನೂ ಕಾಣಲ್ಲ ಇದು ಜಸ್ಟ್ ಟ್ಯಾಂಕ್ ಇಲ್ಲಿಂದನೂ ಒಂದು ಪೈಪ್ ಕನೆಕ್ಟ್ ಇರುತ್ತೆ ಇದನ್ನೇನಂತಾರೆ ಲೋಡಿಂಗ್ ಟ್ಯಾಂಕ್ ಹೇಳು ಲೋಡಿಂಗ್ ಟ್ಯಾಂಕ್ ಲೋಡಿಂಗ್ ಟ್ಯಾಂಕ್ ಇಲ್ಲಿನೂ ಅದಕ್ಕಿಂತ ಚಿಕ್ಕ ಪಾರ್ಟಿಕಲ್ಸ್ ಬಂದು ಇಲ್ಲಿ ಸೆಟ್ಲ್ ಆಗುತ್ತೆ ಟು ಸೆಡಿಮೆಂಟ್ ದ ಸಸ್ಪೆಂಡೆಡ್ ಇಂಪ್ಯೂರಿಟೀಸ್ ಹಂಗಂತಂದರೆ ಇನ್ನೊಂದು ಸ್ವಲ್ಪ ಚಿಕ್ಕ ಕಣಗಳು ಹೇಳು ಟು ಸೆಡಿಮೆಂಟ್ ದ ಸಸ್ಪೆಂಡೆಡ್ ಇಂಪ್ಯೂರಿಟಿ ದ ಸಸ್ಪೆಂಡೆಡ್ ಇಂಪ್ಯೂರಿಟಿ ರಿಸರ್ವರ್ ಸ್ಟೋರ್ ಆಗುತ್ತೆ ಅದಾದ್ಮೇಲೆ ಎಲ್ಲಿಗೆ ಬರುತ್ತೆ ಸೆಡಿಮೆಂಟೇಷನ್ ಟ್ಯಾಂಕ್ ಅದಾದ್ಮೇಲೆ ಎಲ್ಲಿಗೆ ಬರುತ್ತೆ ಲೋಡಿಂಗ್ ಟ್ಯಾಂಕ್ ಈಗ ಇನ್ನೂ ಒಂದು ಟ್ಯಾಂಕ್ ಬರುತ್ತೆ ಇಲ್ಲಿ ಇದನ್ನು ಹೇಗೆ ಡ್ರಾ ಮಾಡೋದು ಅಂತ ಹೇಳಿದ್ರೆ ಇದು ಟ್ಯಾಂಕು ಇಲ್ಲೊಂದು ಲೈನ್ ಹೀಗೆ ಡ್ರಾ ಮಾಡಿ ಆಮೇಲೆ ಸ್ಟ್ರೇಟ್ ಲೈನ್ ಹೀಗೆ ಈ 3D ಕೊಡಬೇಕು ಅದಕ್ಕೋಸ್ಕರ ಫಸ್ಟು ರೆಕ್ಟ್ಯಾಂಗಲ್ ಡ್ರಾ ಮಾಡ್ಬಿಡೋಣ ಈ ಥರ ರೆಕ್ಟ್ಯಾಂಗಲ್ ಓಕೆನಾ ಅದಾದಮೇಲೆ ಮೇಲೆ ಸ್ಲ್ಯಾಂಟಾಗಿ ಹಿಂಗೆ ಕೊಡಬೇಕು ಇಲ್ಲೊಂದು ಸ್ಲ್ಯಾಂಟಾಗಿ ಕೊಡಬೇಕು ಈ ಸ್ಲ್ಯಾಂಟಾಗಿರೋ ಲೈನ್ನ ಹೀಗೆ ಜಾಯಿನ್ ಮಾಡಿ ಮತ್ತು ಇದನ್ನು ಹೀಗೆ ಜಾಯಿನ್ ಮಾಡಿ ಆಗ ಒಂದು ಟ್ಯಾಂಕ್ ರೆಡಿ ಆಗುತ್ತೆ ಇಲ್ಲಿ ಪಾರ್ಟಿಕಲ್ಸ್ನ ಬೇರೆ ಬೇರೆ ನಾನು ಕಲರ್ಸ್ ಹಾಕಿ ಇದು ಮಾಡ್ತೀನಿ ಸ್ಟೋನ್ಸ್ನೆಲ್ಲ ಡಾರ್ಕ್ ಕಲರಾಗಿ ಕೊಡ್ತೀನಿ ಇದೆಲ್ಲ ಏನು ಸ್ಟೋನ್ಸ್ ಥರ ಇರೋ ದೊಡ್ಡ ದೊಡ್ಡ ಪಾರ್ಟಿಕಲ್ಸು ಆ ಥರ ಏನು ಬೇಕಾದ್ರೆ ಇರ್ಬೋದು ಇದು ಸ್ಟೋನ್ಸ್ ಥರನೇ ಹೆವಿ ಮೆಟೀರಿಯಲ್ಸ್ ಎಲ್ಲ ಇಲ್ಲಿ ಕೂತ್ಕೊಳ್ಳುತ್ತೆ ಏನಿದು ಹೆವಿ ಮೆಟೀರಿಯಲ್ಸ್ ಹೇಳು ಹೆವಿ ಮೆಟೀರಿಯಲ್ಸ್ ಇದನ್ನು ಏನಂತಾರೆ ಹೆವಿ ಮೆಟೀರಿಯಲ್ಸ್ನ ಏನಂತಾರೆ ಕೋರ್ಸ್ ಗ್ರಾವಲ್ಸ್ ಅಂದರೆ ದೊಡ್ಡ ದೊಡ್ಡದು ಅದಾದಮೇಲೆ ಚಿಕ್ಕ ಚಿಕ್ಕ ಗ್ರಾವಲ್ಸ್ ನೋಡ್ತಿದ್ಯಲ್ವ ಇಲ್ಲಿ ಇದೆಲ್ಲ ಸ್ಟೋನ್ಸ್ಗಿಂತ ಇನ್ನು ಸ್ವಲ್ಪ ಮೇಲೆ ಅದಿನ್ನು ಸ್ವಲ್ಪ ಮೇಲೆ ತೇಲುತ್ತೆ ಇದನ್ನೇನಂತಾರೆ ಬರೀ ಗ್ರಾವಲ್ಸ್ ಇದನ್ನೇನಂತಾರೆ ಗ್ರಾವಲ್ಸ್ ಮೇಲೆ ಡ್ರಾ ಮಾಡ್ತೀನಿ ಗ್ರಾವಲ್ಸ್ ಹೇಳು ಗ್ರಾವಲ್ಸ್ ಅದಕ್ಕಿಂತ ಚಿಕ್ಕದು ಆಮೇಲೆ ಅದಕ್ಕಿಂತ ಚಿಕ್ಕದು ಏನಿರ್ಬೋದು ಸ್ಯಾಂಡ್ ಅದಕ್ಕಿಂತ ಚಿಕ್ಕದು ಸ್ಯಾಂಡ್ ನಾನು ಬ್ಲೂ ಡಾಟಲ್ಲಿ ಇದು ಮಾಡ್ತೀನಿ ಸ್ಯಾಂಡ್ ಅದಕ್ಕಿಂತ ಚಿಕ್ಕದು ಸ್ಯಾಂಡ್
ಫೈನ್ ಸ್ಯಾಂಡ್ ಕಾಣಿಸ್ತಿಲ್ಲ ಸ್ಯಾಂಡು, ಇನ್ನು ಸ್ವಲ್ಪ ಆರೆಂಜ್ ಮಾರ್ಕ್ ಮಾಡ್ತೀನಿ. ಆರೆಂಜಲ್ಲಿ ಫೈನ್ ಸ್ಯಾಂಡು, ಇದೆಲ್ಲ ಸ್ಯಾಂಡು, ಇಲ್ಲಿ ಸ್ಯಾಂಡೆಲ್ಲ ಸೆಟ್ಲ್ ಆಗುತ್ತೆ. ಸೆಟ್ಲ್ ಆದಮೇಲೆ ಮೇಲೆ ಇನ್ನೆಲ್ಲ ಉಳ್ಕೊಳ್ಳೋದೆಲ್ಲ ಏನು, ವಾಟರ್, ವಾಟರ್ನ ಲೈನ್ಸ್ ಡ್ರಾ ಮಾಡೋಣ. ಇದು ಮೇಲೆ ಉಳ್ಕೊಳ್ಳೋದೆಲ್ಲ ಏನು, ವಾಟರ್. ಇದು ಈ ಟ್ಯಾಂಕ್ನ ಏನಂತಾರೆ ಹೇಳು, ಫಿಲ್ಟ್ರೇಷನ್ ಟ್ಯಾಂಕ್. ಫಿಲ್ಟ್ರೇಷನ್ ಟ್ಯಾಂಕ್ ಫಿಲ್ಟರ್ ಆಗುತ್ತೆ ಕೊನೆಗೆ, ಇಲ್ಲೆಲ್ಲ ಫಿಲ್ಟರ್ ಆಗುತ್ತೆ. ಇದಿಷ್ಟು ಆದ್ರೂ ಇನ್ನೂ ಮುಗ್ದಿಲ್ಲ. ಇದಾದಮೇಲೆ ಬ್ಯಾಕ್ಟೀರಿಯಾಸ್ ಇರುತ್ತೆ ವಾಟರಲ್ಲಿ, ಅದೇನೇನು ಬ್ಯಾಕ್ಟೀರಿಯಾ ಇರುತ್ತೆ ಅದೆಲ್ಲನು ಇದು ಲಾಸ್ಟ್ ಟ್ಯಾಂಕು. ಈ ಟ್ಯಾಂಕ್ಗೆ ಏನಂತಾರೆ ಗೊತ್ತಾ, ಕ್ಲೋರಿನೇಷನ್. ಕ್ಲೋರಿನೇಷನ್ ಟ್ಯಾಂಕ್ ಇಲ್ಲಿ ವಾಟ್ ಜರ್ಮ್ಸ್ ಬ್ಯಾಕ್ಟೀರಿಯಾ. ಈ ಟ್ಯಾಂಕಲ್ಲಿ ಎಲ್ಲ ಜರ್ಮ್ಸು ಬ್ಯಾಕ್ಟೀರಿಯಾಗಳು ಸಾಯುತ್ತೆ. ಅದಕ್ಕೆ ಏನು ಕೆಮಿಕಲ್ ಯೂಸ್ ಮಾಡ್ತಾರೆ, ಕ್ಲೋರಿನ್. ಅದಕ್ಕೆ ಈ ಟ್ಯಾಂಕ್ನ ಏನಂತಾರೆ, ಕ್ಲೋರಿನೇಷನ್ ಟ್ಯಾಂಕ್. ಕ್ಲೋರಿನೇಷನ್ ಟ್ಯಾಂಕ್ ಟು ಕಿಲ್ ಬ್ಯಾಕ್ಟೀರಿಯಾಸ್. ಬ್ಯಾಕ್ಟೀರಿಯಾಸ್ ಹೇಳಿ ಮಿತನ್, ಬ್ಯಾಕ್ಟೀರಿಯಾಸ್ ಏನು ಸಾಯುತ್ತೆ ಇಲ್ಲಿ, ಬ್ಯಾಕ್ಟೀರಿಯಾಸ್ ಹೇಳು. ಈ ಟ್ಯಾಂಕ್ ಈ ಟ್ಯಾಂಕ್ನ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಆಗುತ್ತೆ ಇಲ್ಲೊಂದು ಪೈಪು. ಈ ಮತ್ತು ಈ ಟ್ಯಾಂಕಿಂದನೂ ಈ ಟ್ಯಾಂಕಿಂದನೂ ಈ ಟ್ಯಾಂಕ ಕನೆಕ್ಟ್ ಆಗುತ್ತೆ. ಆಮೇಲೆ ಫೈನಲ್ ಆಗಿ ಈ ಟ್ಯಾಂಕಿಂದ ನಮಗೆ ಬರುತ್ತಲ್ಲ ಆ ನೀರೇ ನಮ್ಮ ಮನೆಗೆ ಬರೋದು. ಈ ಟ್ಯಾಂಕಿಂದ ಬರುತ್ತೆ ನೋಡು ಆ ನೀರು, ನಮ್ಮೆಲ್ಲರ ಮನೆಗೂ ಬರೋದು ಈ ವಾಟರು. ಈಗ ಫಸ್ಟಿಂದ ಇಲ್ಲೊಂದು ಮಾಡ್ಕೊಂಡು ಡ್ರಾ ಮಾಡಿ, ಇದು ನಮ್ಮ ಮನೆಗೆ ಸೇರೋ ನೀರು ಹೋಮ್ ಎಲ್ಲರ ಮನೆಗೂ. ಈಗ ಫಸ್ಟಿಂದ ಹೇಳು, ವಾಟರ್ ಪ್ಯೂರಿಫಿಕೇಷನ್ ಸಿಸ್ಟಮ್ ಇನ್ ವಾಟರ್ ವರ್ಕ್ಸ್ ಎಲ್ಲರ ಮನೆಗೂ ಹೇಗೆ ನೀರು ತಲುಪುತ್ತೆ ಅಂತ. ಫಸ್ಟ್ ಎಲ್ಲಿಗೆ ಬರುತ್ತೆ, ರಿಸರ್ವರ್ ಅಂದರೆ ದೊಡ್ಡ ಜಾಗಕ್ಕೆ ಬಂದು ಸೇರುತ್ತೆ, ಆಸ್ ಇಫ್ ಕೆಆರ್ಎಸ್ ಡ್ಯಾಮ್ ಥರ. ಅದಾದಮೇಲೆ ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಸೆಡಿಮೆಂಟೇಷನ್ ಟ್ಯಾಂಕ್. ಇದು ಒಂದು ಟ್ಯಾಂಕು, ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಸೆಡಿಮೆಂಟೇಷನಲ್ಲಿ ಏನಾಗುತ್ತೆ, ಎಲ್ಲ ಸಾಲಿಡ್ ಪಾರ್ಟಿಕಲ್ಸಲ್ಲಿ ಸೆಟ್ಲ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ನು ಟ್ಯಾಂಕೆ, ಅದೇನು ಟ್ಯಾಂಕು, ಲೋಡಿಂಗ್ ಟ್ಯಾಂಕ್. ಇಲ್ಲಿ ಅದಕ್ಕಿಂತ ಚಿಕ್ಕ ಪಾರ್ಟಿಕಲ್ಸಲ್ಲಿ ಇಲ್ಲಿ ಸೆಟಲ್ ಡೌನ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಫಿಲ್ಟ್ರೇಷನ್ ಟ್ಯಾಂಕ್. ಈ ಫಿಲ್ಟ್ರೇಷನ್ ಟ್ಯಾಂಕಲ್ಲಿ ಮೊದಲು ಸ್ಟೋನ್ಸ್ ಎಲ್ಲ ಸೆಟ್ಲ್ ಆಗುತ್ತೆ, ಅದಾದಮೇಲೆ ಅದಕ್ಕಿಂತ ಚಿಕ್ಕ ಸ್ಟೋನ್ಗಳು, ಅದಾದಮೇಲೆ ಸ್ಯಾಂಡ್. ಸ್ಯಾಂಡ್ ಮೇಲಿರೋದೆಲ್ಲ ಏನು, ನೀರು. ಈ ನೀರು ಇಷ್ಟಾದ್ಮೇಲೂ ಕ್ಲೀನ್ ಆಗಲಿಲ್ಲ. ಇದಾದಮೇಲೆ ಇದಕ್ಕೆ ಏನು ಹಾಕಬೇಕು, ಒಂದು ಕೆಮಿಕಲ್ ಪ್ರೊಸೆಸ್ ನಡೀತೆ, ಅದು ಕ್ಲೋರಿನೇಷನ್ ಹಾಕಿ, ಕ್ಲೋರಿನ್ ಹಾಕಿ ಅದು ಈ ಟ್ಯಾಂಕಲ್ಲಿ ಕ್ಲೀನ್ ಆಗುತ್ತೆ. ಇದೇನು ಕ್ಲೀನ್ ಆಗುತ್ತೆ, ಬ್ಯಾಕ್ಟೀರಿಯಾಸ್ ಎಲ್ಲ ಸಾಯುತ್ತೆ. ಕೊನೆಗೆ ನಮಗೆ ತಲುಪ ನೀರು ಹೀಗೆ ಶುದ್ಧವಾಗಿ ಬರುತ್ತೆ. ಓಕೆ ಓಕೆ.